ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ ನಮ್ಮ ನಾವು ಚಿಕ್ಕ ಮಕ್ಕಳಿದ್ವಿ ಎರಡು ವರ್ಷ ನನಗೆ ದೊಡ್ಡವಳಿಗೆ ಒಂದು ನಾಲ್ಕು ವರ್ಷ ಅಂತಿದ್ರು ಅವ ನಮ್ಮಪ್ಪ ತೀರ್ಕೊಂಡ್ಬಿಟ್ರು ನಮ್ಮಮ್ಮ ದಿನಕ್ಕೆ ಒಂದೊಂದು ರೂಪಾಯಿ ಕೂಲಿ ಮಾಡಿ ನಮ್ಮನ್ನು ಸಾಕಿದ್ದಾರೆ ಒಟ್ಟು ಅವ ನಮಗೆ ಅವ್ರು ಚೆನ್ನಾಗಿ ಸಾಕದೇ ಇರೋ ಅವತ್ತಿವತ್ತು ಎಲ್ಲಿರ್ತಾ ಇದ್ವಿ ನಾವು ಇಷ್ಟೊತ್ತಿಗೆ ಯಾವತ್ತೂ ನಾವು ಮರಗಾಯ ಆಗ ಸತ್ತೋಗ್ಬಿಡ್ತಾ ಇದ್ವಿ ಇವು ನಮ್ಮನೇಲಿ ಐದು ಜನ ಕುಟುಂಬ ಇದೀವಿ ಅಂದರೆ 35 ಕೆಜಿ ಅಕ್ಕಿ ಕೊಡ್ತಾರೆ ಈ ಒಂದು ದಿವಸ ನಮ್ಮ 5 ಜನ ಕುಟುಂಬ ಅಂತಂದರೆ ಅಷ್ಟು ರೇಷನ್ ನಾವು ಕೊಂಡ್ಕೊಂಬರ್ಬೇಕು ಬೇರೆ ಕಡೆಯಿಂದ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಬೇಕಾಗಿತ್ತು ಒಂದು 18,000 ರೂಪಾಯಿ ಒಂದು ವರ್ಷಕ್ಕೆ ಬಿಲ್ ಆಗ್ತಾ ಇತ್ತು 18 ರಿಂದ 20,000 ರೂಪಾಯಿ ಬೇಕಾಗ್ತದೆ ಸರ್ಕಾರ ಅನ್ನಭಾಗ್ಯ ಕೊಟ್ಟು ನಮ್ಮ ದೇಶ ಕರ್ನಾಟಕನ ಕಾಪಾಡ್ತಾ ಇದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಪುಣ್ಯಾತ್ಮ ಸಿದ್ದರಾಮಣ್ಣ ಇಲ್ಲಿದ್ದಾನೆ ಅದರಿಂದ ನಾವು ಇವತ್ತು ದಿವಸ ನಾವು ಇವತ್ತು ಜನ ಅನ್ನ ತಿಂತಾ ಇದ್ದೀವಿ ಅದು ನಮ್ಮ ಸಿದ್ದರಾಮಣ್ಣನವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ ಕದೋ ಇದು ಹಿಂಗೆಲ್ಲ ಮಾಡೋವಾಗ ಜನರ ಆರೋಗ್ಯ ತುಂಬ ಚೆನ್ನಾಗಿರ್ತಾ ಇತ್ತು ಈಗೆಲ್ಲ ಜನರೆಲ್ಲ ಈ ಥರ ಮಾಡೋದಿಲ್ಲ ಯಾಕೆಂದರೆ ಇದು ಹೆಂಗಸರು ಗೊತ್ತೇ ಇಲ್ಲ ಅವ್ರು ಬಗ್ಗೆ ಯಾರಿಗೆ ಬಿದ್ದೋಗ್ತೀವಿ ಅನ್ನೋ ರೀತಿ ಜನ ರೆಡಿ ಆಗಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗುತ್ತೆ ನೋಡಿ ಈ ಥರ ಹಳ್ಳಿನವ್ರು ಹಿಂಗೆಲ್ಲ ಮಾಡೋದ್ರಿಂದ ಇವ್ರ ಆರೋಗ್ಯ ತುಂಬ ಇದರಲ್ಲಿರ್ತದೆ ನೋಡಿ ಈಗ ನಮ್ಮ ಸಿಮೆಂಟ್ ನೆಲ ಸಾರಿಸ್ಬೇಕಾದ್ರೆ ಎಷ್ಟೋ ಜನ ಚಪ್ಪಲಿ ಹಾಕೋತಾರೆ ನೋಡಿ ಇವಮ್ಮ ಸಗಣಿನಲ್ಲೇ ಚಪ್ಪಲಿನೂ ಸಹ ಹಾಕ್ಕೊಂಡಿಲ್ಲ ಹಾಗೆ ಸಗಣಿನಲ್ಲಿ ಸಾರಿಸಿ ಅದು ಕ್ಲೀನಾಗಿ ಅಚ್ಚುಕಟ್ಟಾಗಿ ರಂಗೋಲಿ ಹಾಕಿ ಮೊಗ್ಗಿಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರು ಹಳ್ಳಿಯವರು ಇಲ್ಲೇ ಗಟ್ಕಾನಳ್ಳಿ ಅಂತ ಇವ್ರು ಊರು ಬಂದು ನೋಡಿ ಇವ್ರ ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ರಂಗೋಲಿ ಹೂವು ಇಟ್ಟಿದ್ದಾರೆ ನೋಡಿ ರಂಗೋಲಿ ನೋಡೋಕ್ಕೆ ಎಷ್ಟೋ ಚೆಂದ ಐತೆ ಇವತ್ತು ಹೆಣ್ಮಕ್ಳು ರಂಗೋಲಿ ಬಿಡಿಸಮ್ಮ ಅಂದರೆ ಫಸ್ಟ್ ಬುಕ್ ತೊಗೊತಾರೆ ಇಲ್ಲಾಂದರೆ ಮೊಬೈಲಲ್ಲಿ ಓಪನ್ ಮಾಡ್ಕೊತಾರೆ ರಂಗೋಲಿ ಅಂತ ಹೇಳ್ಬಿಟ್ಟು ಅದು ಓಪನ್ ಮಾಡ್ಕೊಂಡು ಇದು ಮಾಡ್ತಾರೆ ಅಂಥ ಕಾಲ ಬಂದುಬಿಟ್ಟಿದೆ ಅದು ಕಾಲ ಬಂದಿಲ್ಲ ನಾವು ಕೆಟ್ಟೋಗಿದ್ದೇವೆ ದಯವಿಟ್ಟು ಇದನ್ನೆಲ್ಲ ನೋಡಿ ಕಲ್ತ್ಕೊಂಡ್ರೆ ಭಾರಿ ಒಳ್ಳೆಯದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ಒಂದು ನಮಸ್ಕಾರ